ನಮಸ್ಕಾರ ಸ್ನೇಹಿತರೆ, ಅಂಶಯೋಗದ ಮುದ್ರಾಯೋಗದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಪೃಥ್ವಿ ಮುದ್ರಾ. ಪೃಥ್ವಿ ಎಂದರೆ ಭೂಮಿ ಎನ್ನುವಂಥದ್ದು. ಈ ಪೃಥ್ವಿ ಮುದ್ರೆಯನ್ನು ಮಾಡುವ ವಿಧಾನ ಅನಾಮಿಕ ಎಂದರೆ ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ತುದಿಗಳನ್ನು ಮೃದುವಾಗಿ ಸ್ಪರ್ಶಿಸಬೇಕು, ಬೆರಳುಗಳನ್ನು ಒತ್ತಬೇಕಾಗಿಲ್ಲ. ಅಂತೆಯೇ ಮಿಕ್ಕ ಬೆರಳುಗಳನ್ನು ಯಾವುದೇ ಬಿಗಿತ ಇಲ್ಲದೆ ನೇರವಾಗಿ ಇರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಒಟ್ಟಿನಲ್ಲಿ ಅಂಗೈ ಮೇಲ್ಮುಖವಾಗಿರಬೇಕು ಅಷ್ಟೇ. ವಿಶೇಷತೆ, ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿರುವ ಪೃಥ್ವಿ ತತ್ವದ ಸಮತೋಲನವನ್ನು ಕಾಯ್ದುಕೊಳ್ಳುವುದಲ್ಲದೆ ಎಲ್ಲ ವಿಧವಾದ ಶರೀರ ದೌರ್ಬಲ್ಯವನ್ನು ನಿವಾರಿಸುತ್ತದೆ. ಅಗ್ನಿತತ್ವದ ಪ್ರತೀಕವಾದ ಹೆಬ್ಬೆರಳಿನ ತುದಿಯಲ್ಲಿ ವಿದ್ಯುತ್ ವಿಕರಣವಾಗುವಂತೆ ಭೂಮಿ ತತ್ವದ ಅನಾಮಿಕ ಬೆರಳು ಅಂದರೆ ಉಂಗುರ ಬೆರಳು ಸಹ ವಿದ್ಯುತ್ ಅಯಸ್ಕಾಂತ ಶಕ್ತಿಯನ್ನು ಹೆಚ್ಚಿಸಲು ಮುಖ್ಯವಾದ ಬೆರಳಾಗಿದೆ. ಯೋಗ ವಿಧಾನದಲ್ಲಿ ತಿಳಿಸುವಂತೆ ನಮ್ಮ ಭ್ರೂಮಧ್ಯದಲ್ಲಿ ಎರಡು ದಳದ ಕಮಲದ ಆಜ್ಞಾಚಕ್ರ ಪ್ರಜ್ಞಾಚಕ್ರವೆಂದು ಕೆಲವರು ಹೇಳುವುದು. ನಾವು ಅನಾಮಿಕ ಮತ್ತು ಹೆಬ್ಬೆರಳುಗಳಿಂದ ಯಾರ ಹಣೆಯ ಭ್ರೂಮಧ್ಯದ ಚಕ್ರವನ್ನು ಸ್ಪರ್ಶಿಸುವರೋ ಹಾಗೂ ಕುಂಕುಮವನ್ನು ಧರಿಸಿದರೆ ಅವರಲ್ಲಿರುವ ಅದೃಶ್ಯ ಚೈತನ್ಯ ಪ್ರಜ್ವಲಿತವಾಗುತ್ತದೆ. ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿ ಭೌತಿಕ ಮಾನಸಿಕ ಶಕ್ತಿಯನ್ನು ಅಗ್ರಾಣಿಸುವ ಚೈತನ್ಯವನ್ನು ಅಂದರೆ ಆಕರ್ಷಿಸುವ ಶಕ್ತಿಯನ್ನು ಶರೀರದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ ಪೃಥ್ವಿ ತತ್ವ ಪ್ರತಿಪಾದಕಗಳಾದ ಮೂಳೆ ಮಾಂಸ ಚರ್ಮ ನಾಡಿಗಳಿಂದ ರಚಿತವಾಗಿದೆ. ದೇಹದಲ್ಲಿರುವ ಪಂಚೇಂದ್ರಿಯಗಳ ಚಟುವಟಿಕೆಗಳಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪೃಥ್ವಿ ತತ್ವದ ಅಂಶಗಳೇ ಆಗಿದ್ದು ಪೃಥ್ವಿ ಮುದ್ರೆಯಿಂದ ಈ ಪಂಚ ಜ್ಞಾನೇಂದ್ರಿಯಗಳು ಸಮವಾಗಿ ಕಾರ್ಯ ನಿರ್ವಹಿಸುವಂತವಾಗುತ್ತವೆ. ಈ ಮುದ್ರೆಯನ್ನು ಮಾಡುವ ಸಮಯ ನೀವು ಯಾವುದೇ ಅನುಕೂಲಕರ ಆಸನದಲ್ಲಿ ಕುಳಿತು ಈ ಮುದ್ರೆಯನ್ನು ಮಾಡಬಹುದು. ಅಲ್ಲದೆ ಸಮಯ ನಿರ್ಬಂಧವಿಲ್ಲದೆ ಎಲ್ಲಿ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಮಾಡಬಹುದು. ಅವಶ್ಯಕತೆಯ ತಕ್ಕಂತೆ 30 ನಿಮಿಷಗಳ ಕಾಲ ಆಚರಿಸಿದರೆ ಸಾಕು. ಇದರಲ್ಲಿ ಲಾಭವಾಗುವ ಅಂಶಗಳನ್ನು ನೋಡೋಣ. ಈಗ ದೈಹಿಕವಾಗಿ ದುರ್ಬಲರಾದ ವ್ಯಕ್ತಿಗಳು ಈ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ ದುರ್ಬಲತೆ ನಿವಾರಣೆ ಆಗುತ್ತದೆ. ದೇಹ ರಚನೆಗೆ ತಕ್ಕಷ್ಟು ಭಾರವನ್ನು ಹೊಂದಲು ಈ ಮುದ್ರೆ ಸಹಾಯಕ. ಈ ಮುದ್ರೆಯಿಂದ ಶರೀರದ ಚರ್ಮದ ಕಾಂತಿಯು ಹೆಚ್ಚಾಗುತ್ತದೆ, ನಮ್ಮ ದೇಹದ ಚೈತನ್ಯವನ್ನು ಹೆಚ್ಚಿಸುತ್ತದೆ. ನಿರಂತರ ಈ ಮುದ್ರೆ ಅಭ್ಯಾಸದಿಂದ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರುತ್ತಾನೆ, ಸಂತುಷ್ಟನಾಗಿರುತ್ತಾನೆ ಹಾಗೂ ಸದಾ ಉತ್ಸಾಹಭರಿತನಾಗಿರುತ್ತಾನೆ. ಶರೀರದಲ್ಲಿ ರಕ್ತದ ಪರಿಚಲನೆ ಸಮರ್ಪಕವಾಗಿದ್ದು ಶರೀರವು ಎಲ್ಲ ವಿಧದಲ್ಲೂ ಆರೋಗ್ಯವಾಗಿರುತ್ತದೆ. ಈ ಮುದ್ರೆ ಅಭ್ಯಾಸದಿಂದ ವ್ಯಕ್ತಿಯು ಮಾನಸಿಕದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಾನೆ. ಸಂಕುಚಿತ ಬುದ್ಧಿ ಪ್ರವೃತ್ತಿಗಳನ್ನು ಬಿಟ್ಟು ನ್ಯಾಯ ನೀತಿ ಸಹಭಾವನೆಯಿಂದ ಉದಾರಿಯಾಗುತ್ತಾನೆ. ಪೃಥ್ವಿ ಮುದ್ರೆ ಸಾಧಕನ ಆತ್ಮೀಯ ಮಿತ್ರನಿದ್ದಂತೆ ಅದು ಯಾವಾಗಲೂ ರಕ್ಷಿಸುತ್ತಲೇ ಇರುತ್ತದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿಯೂ ಸಹ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಸಹ ಸಹಾಯ ಮಾಡುತ್ತದೆ. ಶರೀರವನ್ನು ಯಾವಾಗಲೂ ಶುದ್ಧವಾಗಿರಿಸುತ್ತದೆ. ಮಲದೋಷಗಳನ್ನು ಎಂದರೆ ಮಲ ಮೂತ್ರ ವಿಸರ್ಜನೆಗೆ ಸಹಾಯ ಮಾಡುತ್ತದೆ. ಯಕೃತ್ ಉದರಕ್ಕೆ ಚೈತನ್ಯ ಮುಖಕ್ಕೆ ವರ್ಚಸ್ಸು ನೀಡುವುದಲ್ಲದೆ ದಯೆ ಕರುಣೆ ಪ್ರೇಮ ಸಹನೆ ತಾಳ್ಮೆ ಇಂತಹ ಹಲವಾರು ಸತ್ವಗುಣಗಳನ್ನು ದಿನೇ ದಿನೇ ಉತ್ತೇಜನ ಮಾಡುವುದರಲ್ಲಿ ಈ ಮುದ್ರೆ ಸಹಾಯವಾಗುತ್ತದೆ. ಈ ರೀತಿಯಾದ ಮುದ್ರೆಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮ್ಮ ದೇಹ ಯಾವಾಗಲೂ ಭದ್ರ.